साहब के पास वो कुछ बातें बताकर फौरन निकल जाएंगे, उसके बाद खिताब बनाए। तो उन्होंने कहा कल गए थे हमको दावत देने, उन्होंने कहा कि वक्त बिल्कुल नहीं मेरे पास, मैं 15 किलोमीटर से आता हूँ, लेकिन मैंने उस कारगुजारी सुनाया कि हाँ ऐसी बच्चियां हैं जो मदरसे के साथ स्कूली तालीम भी होती है। इसी साहब ने कहा कि एग्जाम भी दिलवाते हैं, जी एग्जाम भी, तो फिर मैं जरूर आऊंगा इंशाल्लाह। इंशाल्लाह अल्लाह इनको कमिश्नर उससे ही बड़ा हो जाते। ठीक है, बहुत कम वक्त लेकर आए साहब। अब मैं सेक्रेटरी साहब की तरफ से एसीपी साहब की शान पोशी, ये भी एसी का गिफ्ट है। थैंक यू। सॉरी मैं मुझे थोड़ा साहब को अभी तो ऐसे बनकर है साहब को क्या करें, तो कमिश्नर होने के वास्ते आप सबको दुआ करना साहब के लिए, पूरे बच्चे नमाज पढ़कर ताजी पढ़कर नमाज पढ़कर और उनके लिए दुआ करना। कमिश्नर साहब कमिश्नर होते यहाँ पर आना साथ में। वैसे मैंने ಆಶೀರ್ವಾದಂತ ಎಲ್ಲ ಧರ್ಮಗಳು ಗುರುಗಳು ಮತ್ತೆ ಗಣ್ಯ ಮಾನ್ಯರಿಗೆ ಪುಟ್ಟ ಪುಟಾಣಿಗಳು ಅವರ ತಂದೆ ತಾಯಿಗಳಿಗೆ ಹೃದಯಪೂರ್ವಕವಾಗಿ ನಮಸ್ಕರಿಸ್ತೇನೆ. ಕನ್ನಡ ಅರ್ಥ ಆಗ್ತಾ ಇದೆಯಾ? ನನ್ನ ಹೆಸರು ಪ್ರಕಾಶ್ ರಾಠೋಡ್. ಈಗ ಹೊಸದಾಗಿ ಎಸಿಪಿ ಆಗಿ ಕೆಜೆಡಿ ಸಬ್ಡಿವಿಷನ್ಗೆ ಬಂದಿದ್ರಿ. ವಿಶೇಷವಾಗಿ ಮಕ್ಕಳ ಜೊತೆ ನಾನು ಮಾತಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಪರಿಸ್ಥಿತಿ ಹೇಗಿದೆ ಅಂದ್ರೆ, ನನಗೆ ಈಗ ಮೀಟಿಂಗ್ ಇದೆ, ಬರೋ ಸ್ಥಿತಿಲಿ ಇರ್ಲಿಲ್ಲ, ಅವ್ರು ಗೊತ್ತಿದೆ ನೋಡಿ, ಹೇಳಿ ತುಂಬಾ 4-5 ಕೆಲಸ ಒಟ್ಟಿಗೆ ಮಾಡುವಂತ ಪರಿಸ್ಥಿತಿ ಇದೆ. ಅದ್ರ ಮಧ್ಯೆ ಒಂದ್ಸಾರಿ ಅವರು ಕರ್ನು ಎಲ್ಲ ಧರ್ಮಗುರುಗಳು ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಅಟ್ಲೀಸ್ಟ್ ಒಂದ್ಸಾರಿ ಒಂದು ಅವ್ರ ಗೌರವಕ್ಕಾದ್ರೂ ಬಂದು ಹೋಗೋಣ ಅಂತ ಬಂದಿದ್ದೀನಿ. ಮಕ್ಕಳಲ್ಲಿ ಇವತ್ತು ಅನ್ವಂಟೆ ಅಂದಾಗ ಖುಷಿ ಆಗುತ್ತೆ, ನಮಗೂ ಕೂಡ ನನ್ನ ಬಾಲ್ಯದ ದಿನಗಳು ವಿದ್ಯಾರ್ಥಿ ದಿನಗಳು ನೆನಪಾಗತ್ತೆ. ಒಂದೆರಡು ಮಾತು ಮುಗಿಸ್ತೀನಿ ನಾನು, ಅಷ್ಟೇ, ಜಾಸ್ತಿ ಮಾತಾಡಕ್ ಆಗೋದಿಲ್ಲ. ಒಂದು ಹೇಳ್ತೀನಿ, ಜ್ಞಾನ ಇವತ್ತು ಜಗತ್ತನ್ನ ಆಳ್ತಾ ಇರೋದು ಜ್ಞಾನ, ಹಣ ಅಲ್ಲ, ಅಂತಸ್ತು ಅಲ್ಲ, ಜ್ಞಾನ ನಾಲೆಜ್. ಜ್ಞಾನ ಅನ್ನೋದು ಈ ಧರ್ಮದಿಂದ ಅಥವಾ ಜಾತಿಯಿಂದ ಬರುವಂತದ್ದಲ್ಲ, ನಮ್ಮ ಪರಿಶ್ರಮದ ಮೇಲೆ ನಮ್ಮ ಜ್ಞಾನ ಇದೆ, ನಮ್ಮ ಹುಡುಕಾಟದ ಮೇಲೆ ನಮ್ಮ ಜ್ಞಾನ. ಒಂದ್ ಕಡೆ ಒಂದು ಪುಸ್ತಕ ಇದೆ, ಯಾರು ಹುಡುಕುವರು ಅವರು ಮಾತ್ರ ಪಡೆದುಕೊಳ್ಳುತ್ತಾರೆ. ನಾವು ಹುಡುಕೊಂತ ಹೋದಾಗೆ ನಮ್ಗೆ ಜ್ಞಾನ ಬರುತ್ತೆ, ನಾವು ಹುಡುಕ್ಲೇ ಇಲ್ಲ ಅಂದ್ರೆ ಜ್ಞಾನ ಯಾಕೆ ಬರುತ್ತೆ ಹೇಳಿ? ಯಾರು ಹುಡುಕುವರು ಅವ್ರು ಮಾತ್ರ ಪಡೆದುಕೊಳ್ತಾರೆ. ನೀವು ಏನಾದ್ರೂ ಹುಡುಕೊಂತ ಹೋಗಿ, ಒಂದ್ ದಿವಸದಲ್ಲಿ ಆಗ್ಲಿಲ್ಲ, ಎರಡು ದಿವಸದಲ್ಲಿ, ಒಂದು ತಿಂಗಳಲ್ಲಿ ಆಗ್ಲಿಲ್ಲ, ಎರಡು ತಿಂಗಳಲ್ಲಿ ಆಗ್ಬೋದು, ಯಾವತ್ತಾದ್ರೂ ಆ ಗುರಿಯನ್ನ ಮುಟ್ತೀರಿ, ನೀವು ಅದು ನಿಮ್ಗೆ ಸಿಕ್ಕೇ ಸಿಗತ್ತೆ. ಹೌದ ಕಾರಣ ಅರ್ಥ ಆಗ್ತಾ ಇದೆ? ಯಾರಾದ್ರೂ ಒಪ್ಕೊಳ್ಳಿ. ಸ್ವಲ್ಪ ಉರ್ದು ಮಾತಾಡ್ತೀನಿ ನಾನು, ಬಸ್ ಬೇಡ ನನ್ಗೆ ಕನ್ನಡದಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಇದೆ. ಇನ್ನೊಂದ್ ದಿವಸ ಬಂದಾಗ ನಾನು ಉರ್ದುನಲ್ಲೂ ಕೂಡ ಮಾತಾಡ್ತೀನಿ. ಇಲ್ಲ ಮಾತಾಡ್ತೀನಿ ಆಮೇಲೆ. ಅಷ್ಟು ಯಾವುದೇ ಭಾಷೆ ಮೇಲೆ ಹೇಳ್ತಾ ಇದ್ದಾಗ ಮಾತ್ರ ಮಾತಾಡ್ಬೇಕಾಗತ್ತೆ, ದ ಫಂಕ್ಷನ್ ಅಲ್ಲಿ ಆವಾಸ ಆಗಬಾರ್ದು. ಹಾಗೆ ವಿಶೇಷವಾಗಿ ಈಗ ನಾ ಈ ಕಮ್ಯುನಿಟಿಗೆ ಹೇಳಬೇಕಾದ್ರೆ, ಮಕ್ಕಳಿಗೆ ಬೆಳೆ ಜಾಸ್ತಿ ಮಕ್ಕಳು ಆ ಬದುಕಿನ ಬಂಡಿ ಸಂಸಾರ ನಡೆಸದಕ್ಕೆ ಕಷ್ಟ ಆಗ್ತಾ ಇದೆ ತಂದೆ ತಾಯಿಗಳಿಗೆ. ಇದು ಒಂದು ಮೂಲ, ಮಕ್ಕಳು ಚಿಕ್ಕವರಿದ್ದಾಗಲೇ ಓದಿನಕ್ಕಿಂತಲೂ ಹೊಟ್ಟೆ ಒರಿಲಿಕ್ಕೆ ದುಡಿಲಿಕ್ಕೆ ಹೋಗುವಂತ ಪರಿಸ್ಥಿತಿ ಇದೆ, ಹೌದಾ? ಅದ್ರ ಮಧ್ಯೆ ಇಲ್ಲಿರೋದು ನೋಡಿ, ತಂದೆ ಕೆಲವರಿಗೆ ತಂದೆ ಇದಾರೋ ತಾಯಿ ಇಲ್ವೋ ಅಥವಾ ಯಾರ ಅಂತವ್ರನ್ನ ತಂದು
ಬಹುಶಃ ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಮತ್ತೆ ಊಟ ಸೆಂಟರ್ ಎಲ್ಲ ಕೊಡ್ತಾ ಇದ್ದಾರೆ ಬೋರ್ಡಿಂಗ್ ಅಲ್ವಾ ಅಲ್ಲ ಸಲ್ಯೂಟ್ ಟು ಯು ಹ್ಯಾಟ್ಸ್ ಅಪ್ ಟು ಯು ಯಾರು ಮಾಡ್ತಾರೆ ಊಟ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈಗಿನ ಕಾಲದಲ್ಲಿ ಎಜುಕೇಶನ್ ತಗೋಬೇಕಾದ್ರೆ ಎಷ್ಟೊಂದು ಎಜುಕೇಶನ್ ಅನ್ನೋದು ಈಗ ಒಂದು ಬಿಸ್ನೆಸ್ ಆಗಿದೆ ಅದ್ರ ಮಧ್ಯೆ ಈ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ನಾನು ತಲೆ ಬಾಕ್ತೆ ಯಾಕಂದ್ರೆ ನಾನು 4 ಅಕ್ಷರ ಓದದೆ ಹೋಗಿದ್ರೆ ನನ್ನ ತಾಯಿ ನನ್ನ ಚಿಕ್ಕವನು 2 ವರ್ಷ ಇದ್ದಾಗಿಂದಾನೆ ತಾಯಿನೇ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ತಾಯಿನೇ ಕಲಿಸಿರೋದು ನಾನು ನನ್ನ ಗ್ರಾಜ್ಯುಯೇಷನ್ ಮುಗಿಯೋವರೆಗೂ ಹಾಸ್ಟೆಲ್ನಲ್ಲೇ ಇದ್ದು ಓದಿರೋದು ತುಂಬಾ ಯಾವ ಶ್ರೀಮಂತ ಕುಟುಂಬದಿಂದ ಬಂದಿದ್ದಲ್ಲ ಗುರಿ ಇತ್ತು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ 3ನೇ ಕ್ಲಾಸಿಂದ ಗುರಿ ಇತ್ತು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ನನ್ನ ಗ್ರಾಜ್ಯುಯೇಷನ್ ಆದ್ಮೇಲೆ ಪಿ ಎಸ್ ಸಿ ಮಾಡಿದ್ದೀನಿ ನಾನು ಗ್ರಾಜ್ಯುಯೇಷನ್ ಆದ್ಮೇಲೆ ಎಂ ಬಿ ಎಗೆ ಸೇರ್ಕೊಂಡೆ ಅದ್ರ ಮಧ್ಯೆ ಪಿ ಎಸ್ ಐಗೆ ಕ್ವಾಲಿಫೈ ಮಾಡಿದ್ರು ಪೇಪರ್ ಅಲ್ಲಿ ಬಂತು ತಲೆ ಕೆಟ್ಟು ಹೋಗಿತ್ತು ನನಗೆ ನಾನು ಪಿ ಎಸ್ ಐ ಆಗ್ಬೇಕು ಇಲ್ಲಿ ಎಂ ಬಿ ಎ ಮಾಡಿದ್ರೆ ಆದ್ರೆ ಪಿ ಎಸ್ ಐ ಆಗ್ಬೇಕಂದ್ರೆ ನಾನು ಎಂ ಬಿ ಎ ಡ್ರಾಪ್ ಮಾಡಿದ್ರೆ ಪಿ ಎಸ್ ಐ ಓದ್ಲಿಕ್ಕೆ ಕೂತ್ಕೊಂಡೆ ಭಗವಂತನ ಕೃಪೆ ನಾನು ಈ ಇಲಾಖೆಯಲ್ಲಿ ಅನ್ನ ತಿನ್ಬೇಕಾಗಿತ್ತೇನೋ ಎಕ್ಸಾಮ್ ಬರದೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಮೆರಿಟ್ ಅಲ್ಲೇ ಬಂದೆ ಬಹುಶಃ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಇನ್ಫ್ಲೂಯೆನ್ಸ್ ಇಲ್ಲ ಯಾವ 5 ಪೈಸಾ ಕರಪ್ಷನ್ ಇಲ್ಲ ವಿತೌಟ್ ಇನ್ಫ್ಲೂಯೆನ್ಸ್ ಮೆರಿಟ್ ಮೇಲೆ ಹಾಗಾಗಿ ಬೇರೆಯವ್ರು ಮಾಡಿದ್ದಾರೆ ನಾನು ಇದ್ದದಂತಲ್ಲ ಬಟ್ ನಿಮಗೆ ಗೊತ್ತಿರಲಿ ಈ ಉದ್ದೇಶ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದು ಚೆನ್ನಾಗಿ ಓದಿದ್ರೆ ಭಗವಂತ ನಮ್ ಜೊತೆಗಿರ್ತಾನೆ ನಾವು ಯಶಸ್ವಿ ಆಗ್ತೀವಿ ನಮಗೆ ಸಾಮರ್ಥ್ಯ ಇರುತ್ತೆ ಬಟ್ ನಮಗ್ ಗೊತ್ತಿರೋದಿಲ್ಲ ನಮ್ಗೆ ಸಾಮರ್ಥ್ಯ ಇರತ್ತ ಮಧ್ಯ ಯಾವುದೋ ಒಂದು ಪ್ರಭಾವ ಬೀರುತ್ತೆ ಅವ್ರು ಬಂದು ಹೇಳ್ತಾರೆ ಅವ್ರ ಇನ್ಫ್ಲೂಯೆನ್ಸ್ ಇವ್ರ ಇನ್ಫ್ಲೂಯೆನ್ಸ್ ಅವಾಗ ಓದೋದನ್ನ ಬಿಟ್ಟು ಬಿಡ್ತೀವಿ ನಾವು ಉನ್ನೋ ಕರ ತೆಂಚೋಡು ಇನ್ನೋ ಕರ ತೆಂಚೋಡು ಉನ್ನೋ ಉನ್ಕ ಇನ್ಫ್ಲೂಯೆನ್ಸ್ ಇದ್ಕ ಇನ್ಫ್ಲೂಯೆನ್ಸ್ ಪೈಸೆ ದೇವತ ಓತಾ ನೌಕರಿ ನಿಂತ ಪೈಸೆ ಕೊಂದೈತೆ ಇವನ್ಕೊ ಮಿಲ್ತ ಜಾದ ಕೊಂದೈತೆ ಇವನ್ಕೊ ಪೈಸ ನೌಕರಿ ನಿಂತಿ ಕರ್ಕೊ ಸಮಜರತೆ ಲೇಕಿನ್ ಐಸಾ ನೈನ್ ಕೋನ್ ಪಡ್ತೆ ಪಡಾಯಿ ಕೋನ್ ಕರ್ತೆ ಅಚ್ಚಿ ತರಸೆ ಕೋನ್ ಎಕ್ಸಾಮ್ ಅಚ್ಚಿ ತರಸೆ ಕರ್ತೆ ಉನ್ಕೊ ನೌಕರಿ ಬಿಲ್ತೆ ಐ ಆಮ್ ದ ಎಕ್ಸಾಂಪಲ್ ಫಾರ್ ದಟ್ ಹಾಸ್ಟೆಲ್ ಸೆ ಮೈ ಜಾಕು ಎಕ್ಸಾಮ್ ಲಿಕ್ಕ ಧಾರವಾಡ ಮೇ ಥಾ ಮೈ ಹಾಸ್ಟೆಲ್ ಮೇ ಹಾ ಉಸೆ ಪಹಲೆ ಏಕ್ ದೋ ಬಾತ್ ಮೇರಾ ಗ್ರಾಜುಯೇಷನ್ ಹೋನೆ ಕೇ ಬಾದ್ ಮೈನೆ ಬೋಲಾ ಎಂ ಬಿ ಎ ಕರ ರಹಾ ಹೂಂ ಕೇ ಎಂ ಬಿ ಎ ಛೋಡ್ ದಿಯಾ ತೋ ಮೇರಾ ಏಮ್ ಕ್ಯಾ ಥಾ ಪಿ ಎಸ್ ಐ ಬನ್ನಾ ಥಾ ತೋ ಎಂ ಬಿ ಎ ಛೋಡ್ ದಾ ಅಗರ್ ಎಂ ಬಿ ಎ ಕರ್ತಾ ಮೈ ಇದರ್ ಎಂ ಬಿ ಎ ಭೀ ನಹೀ ಕರ್ತಾ ಮನ್ ನಹೀ ಲಗ ರಹಾ ಥಾ ಎಂ ಬಿ ಎ ಕರ್ನೆ ಕೋ ಇದರ್ ಮನ್ ಮೇ ಕ್ಯಾ ಥಾ ಪಿ ಎಸ್ ಐ ಬನ್ನಾ ಅರೆ ಪಿ ಎಸ್ ಐ ಹೋನೆ ಕಾ ಹೋನಾ ಹೈ ತೋ ಕುಚ್ ತೋ ಕರ್ನಾ ಕೋಶಿಶ್ ತೋ ಕರ್ನಾ ಪಡಾಯಿ ಕರ್ನಾ ಪಿ ಎಸ್ ಐ ಕೆ ಲಿಯೆ ಪಡಾಯಿ ಕರ್ನಾ ಇದರ್ ಎಂ ಬಿ ಎ ಭೀ ಕರ್ನಾ ಅರೆ ಮೈ ಸೋಚ ಮೈ ಧೋಬಿ ಕಾ ಕುತ್ತಾ ಬನ್ ಜಾತಾ ಹೂ ಧೋಬಿ ಕಾ ಕುತ್ತಾ ಕಹಾನಿ ಮಾಲೂಮ್ ಹೈ ನಾ ಆಪ್ಕೋ ಧೋಬಿ ಕಾ ಕುತ್ತಾ ನಾ ಘರ್ ಕಾ ನಾ ಘಾಟ್ ಐಸಾ ಹೋ ಜಾತಾ ಹೂ ಬೋಲ್ ಕೆ ಮೈನೆ ಎಂ ಬಿ ಎ ಡ್ರಾಪ್ ಕರ್ ದಿಯಾ ಎಂ ಬಿ ಎ ಛೋಡ್ ಕೆ ಸಬ್ ಜೋ ಮೇರಾ ಸಾಮಾನ್ ಥಾ ವೋ ಲೇಕೆ ಘರ್ ಆ ಗಯಾ 6 ಮಹೀನೆ ಬೈಕ್ ಕೋ ಪಢಾಯಿ ಕಿಯಾ ಹೂ ಜೋ ಭೀ ಫಿಸಿಕಲ್ ಎಫಿಷಿಯನ್ಸಿ ಥಾ ವೋ ರನ್ನಿಂಗ್ ವಗೈರಾ ಜೋ ಭೀ ಜಂಪಿಂಗ್ ಹೈ ಜಂಪ್ ಲಾಂಗ್ ಜಂಪ್ ಶಾರ್ಟ್ ಫುಟ್ ವೋ ಸಬ್ ಪ್ರಾಕ್ಟಿಸ್ ಕಿಯಾ ತೋ ಯಾ ಆಪ್ಕೋ ಸೋಚನೆ ಕಿ ಯೇ ಬಾತ್ ಹೈ ಕಿ ಎಂ ಬಿ ಎ ಕರ್ ರಹಾ ಥಾ ಮೈ ಎಂ ಬಿ ಎ ಛೋಡ್ ದಿಯಾ ಪಿ ಎಸ್ ಐ ಕೆ ವಾಸ್ತೆ ತಾ ಪಿ ಎಸ್ ಐ ಕೋ ಕ್ಯಾ ಚಾಹಿಯೇ ಮುಜೆ ಪತಾ ಥಾ ಮೈ ಬೈಕ್ ಕೋ ಪಢಾಯಿ ಕಿಯಾ ತೋ ಉಸ್ಕೆ ಬಾದ್ ಎಕ್ಸಾಮ್ ಲಿಖಾ वो घर में बैठा था मैं एग्जाम लिख को तो घर में बैठा तो अगर बने पी एस आई नहीं हुआ तो सोचा मैं नहीं हुआ तो अभी क्या बोलते हैं अभी कुली कुली कमाई कुली का समझ में आता नहीं कोई कमाई मजदूरी सब करेक्ट देखो ऐसा होता वो मजदूरी मुझे बालों में नहीं आ रही जुबान से 30 साल हुआ मैं उर्दू पहले अच्छी अच्छी बातें कर लेता था मैं 92 तक नहीं जी 92 से गैप हो गया अभी केजेडे में आपको बात कर लूंगी 90 से 30 साल हो गया 30 साल से उर्दू से मेरा कोई ताल्लुकात नहीं थी तो अभी आ गए
ठीक है हॉस्टल में था मैं उसके तो जीने के लिए कुछ तो करना मैं बीएसआई बन तो बन तो करे तो 50,000 से लाख स्टूडेंट्स बीएसआई एग्जाम लेते हैं जो हमारे टाइम था 100 कैंडिडेट के 100 पोस्ट के लिए ऑलमोस्ट 50,000 लोग हम एग्जाम लिखे थे 50,000 लोगों में सेलेक्ट होना 100 कैंडिडेट 100 पोस्ट के लिए तो मैंने सोचा अगर नहीं हुआ तो मेरी अम्मी थी अकेली वो कमा के डालती थी बाप नहीं था तो मैंने सोचा बीएड को बीएड आपको समझ में आता ना बीएड बैचलर ऑफ एजुकेशन बीएड को मैंने एंट्री किया तो उसको पढ़ाई करने को ले गया मैं जब तक ऑर्डर आने तक ऑर्डर से रखो मोबाइल ठीक है तो मैंने सोचा तो वो आपकी सोच बड़ी है आप करेक्ट वे में सोच करना पड़ रही सोचना पड़ता है तो मैंने सोचा अगर नहीं हुआ तो पीएसए मेरे हाथ में कहा काम भी क्या अरे मेरे नौकरी मैं ले सकता हूँ क्या ऐसा नहीं है तो मैंने बीएड को एग्जाम लिखा तो जो कॉलेज मुझे चाहिए था वही कॉलेज मिला मुझे तो उसके लिए भी अच्छी तरह से पढ़ाई किया मुझे वो ले लिया हॉस्टल भी मिला मुझे मैं हॉस्टल में रोको जो एंट्री करा मैं बीएड वो नवंबर 26 2000 में नवंबर 26 2000 में मैं बीएड को एंट्री किया हफ्ता हो गया एक हफ्ता हो गया था कॉलेज तो दिसंबर 9th को शायद 10 दिन के बाद मेरा वो लारवाड़ का एसपी ऑफिस में लिस्ट लगाए थे उसमें मेरा नाम 50वीं नंबर पे मेरा नाम आ गया सिलेक्शन हो तो 100 पोस्ट में मेरा नंबर क्या था 50 कहां से गया था भाई हॉस्टल से गया और कहां आके पढ़ाई कर रहा था भाई हॉस्टल में पढ़ाई कर रहा तो होने के बाद मैं नहीं छोड़ा लिस्ट में तो आ गया ऑर्डर आना तो लिस्ट में आता है कभी कभी ऑर्डर नहीं आता तो उसके बारे में मैं बोला तो मैंने पढ़ाई शुरू किया 3 महीना पढ़ाई शुरू किया नहीं छोड़ा मैं तो अगर बीएड का सर्टिफिकेट मिला तो नौकरी तो मिल सकती है ना बीएड की मास्टर नौकरी टीचर नौकरी तो मैंने पढ़ाई कंटिन्यू किया फरवरी 17th 2001 में मुझे हॉस्टल को आपको बेंगलोर से पुलिस ऑर्डर दे दिया ऑर्डर तो उसी दिन वहां से जो मेरी जो पढ़ाई थी जो कुछ एनओसी ग्रोसी लेना वो सब लेके मैं डायरेक्ट जाके मैसूर में जाकर ट्रेनिंग किया ट्रेनिंग के बाद आज तक यही चल रहा है मेरा जो बहुत जर्नी चल रहा है पीएसआई से इंस्पेक्टर बन गए इंस्पेक्टर से अभी एसीपी बन को आपके सामने खड़ा हूं तो इसमें सोचने की ये बात है पैसे से नौकरी मिलती है क्या हाँ इन्फ्लुएंस से मिलती है क्या नौकरी किसे मिलती है पढ़ाई करने से पढ़ाई कौन सी पढ़ाई जो आपको बनना है वो रास्ते का पढ़ाई करना अरे आपका एम अलग है आप पढ़ाई अलग कर रहे हो कुछ बन सकते हैं क्या तो आपने सोचो मैं तो बड़ा है क्या मेरा अचीवमेंट नहीं है लेकिन मैं एमबीए छोड़ दिया अरे एमबीए भी कर लो पीएसआई भी बन जाओगे तो होता है क्या होगा क्या दो एम रख सकते हैं क्या ये क्यों नहीं नहीं तो ऐसा है तो मेरा टाइम अच्छा था अल्लाह मेरे साथ था हाथ नहीं छोड़े मैं हो गया अल्लाह का भी मेहरबानी दुआ होना चाहिए ना वो कब मिलते हैं ईमानदारी से मेहनत करे मैं इतना बोलता हूं आप सबको मेरा रिक्वेस्ट है आप बहुत अच्छा मेहनत करें जो मेहनत करो जरूर अल्लाह आपका साथ देगा थैंक यू